ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀವು ಹೇಗೆ ಕಿವಿಗೊಡಬೇಕೆಂಬುವುದನ್ನು ಗಮನಿಸಿ ರೇಫ್ರೆನ್ಸ್ ಪುಟ ತ್ರೀ ಸೆವೆನ್ ಫೋರ್ ಸಿಕ್ಸ್ ಪುಟದ ಸಂಖ್ಯೆ ಎಪ್ಪತ್ತ ಐದು ಎಪ್ಪತ್ತ ಆರು ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವುದು ನಿಜವಾದವರಿಂದ ಸುಳ್ಳಾದವರನ್ನು ತಿಳಿದುಕೊಳ್ಳುವ ಬಗೆ ಹೇಗೆ ಎನ್ನುವುದನ್ನು ನಾವು ಕೇಳುವೆವೆಂದು ನಿರೀಕ್ಷಿಸಿ ನಮ್ಮ ಕರ್ತನು ಹೇಳಿರುವುದು ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಇದಕ್ಕೆ ದೃಷ್ಟಾಂತವಾಗಿ ಮುಳ್ಳಿನ ಪೊದೆಗಳಲ್ಲಿ ದ್ರಾಕ್ಷಿಯನ್ನು ಇಲ್ಲವೇ ಮುಳ್ಳು ಗಿಡಗಳಿಂದಗಳಲ್ಲಿ ಅಂಜೂರವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲವೆಂಬ ಸಲಹೆಯನ್ನು ನೀಡುವುದರ ಮೂಲಕವಾಗಿ ಹೇಳಿರುವನು ಪ್ಯಾಲೆಸ್ತೀನ ದೇಶದಲ್ಲಿ ಪೊದೆಯಂತಿರುವ ಒಂದು ಗಿಡವಿರುವುದು ಅದರಲ್ಲಿ ಹೆಚ್ಚು ಕಡಿಮೆ ದ್ರಾಕ್ಷಿಯನ್ನು ಹೋಲುವ ಹಣ್ಣಿನ ಫಲವು ಬೆಳೆಯುವುದು ಮತ್ತು ಅಂಜೂರದಂತೆ ಹೋಲುವ ಹಣ್ಣಿನ ಫಲದ ಒಂದು ಜಾತಿಯ ಮುಳ್ಳಿನ ಗಿಡವಿರುವುದು ಹೀಗಿದ್ದರೂ ಇದರಿಂದ ಯಾರೂ ಮೋಸ ಹೋಗುವ ಅಪಾಯ ಇರಲಿಲ್ಲ ಇಲ್ಲವೇ ಯಾರೂ ಕರ್ತನ ಹಿಂಬಾಲಕರ ಜೀವಿತದಲ್ಲಿ ತೋರುವ ಗುಣಲಕ್ಷಣಗಳ ಹಾಗೂ ನೀಡುವ ಫಲಗಳ ಬಗ್ಗೆ ಕರ್ತನ ಜನರು ಸಂದೇಹ ಪಡಬೇಕಾದುದಿಲ್ಲ ಇದರ ಅಭಿಪ್ರಾಯ ಕರ್ತನ ನಿಜವಾದ ಜನರು ಯಾವ ರೀತಿಯಲ್ಲಿರಬೇಕೆಂದರೆ ಅವರ ಜೀವಿತಗಳಲ್ಲಿ ಉಂಟಾಗುವ ಫಲಗಳು ಅವರ ಅನ್ಯೂನ್ಯತೆಗೆ ಬರುವವರನ್ನು ಪೋಷಿಸಿ ಪುನಶ್ಚೇತನಗೊಳಿಸುವಂತಾಗಬೇಕು ಇದರ ಬದಲಿಗೆ ಕೆಲವು ವ್ಯಕ್ತಿಗಳು ಮುಳ್ಳು ಗಿಡಗಳಂತಿದ್ದು ಯಾವಾಗಲೂ ಸಮಸ್ಯೆಯನ್ನು ಮಾಡುವ ಸುಳ್ಳಾದ ಬೋಧನೆಗಳು ಕೆಟ್ಟ ಅಪವಾದಗಳು ಮತ್ತು ತಪ್ಪುಗಳೆಂಬ ವಿಷ ಬೀಜಗಳನ್ನು ಬಿತ್ತುತ್ತಿರುವರು ಮತ್ತು ಕೆಲವರಿರುವವರು ಅವರು ಮುಳ್ಳಿನ ಪೊದೆಗಳಂತಿದ್ದು ಪುನಶ್ಚೇತನಗೊಳಿಸುವ ಫಲಗಳನ್ನು ಕೊಡುವುದಕ್ಕೆ ಬದಲು ತಮ್ಮ ಸಂಪರ್ಕ ಬರುವ ಬರುವವರಿಗೆ ಸತತವಾಗಿ ಅಡ್ಡಿ ಮಾಡುವುದು ಕಿರಿಕಿರಿ ಉಂಟು ಮಾಡುವುದು ರೇಗಿಸುವುದು ಬೇಸರ ಪಡಿಸುವುದು ಮನಸ್ಸನ್ನು ಕೆಡಿಸುವುದು ಹಾನಿ ಮಾಡುವುದು ಇವುಗಳನ್ನು ಮಾಡುತ್ತಿರುವರು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುವ ವಿಷಯವೆಂದರೆ ತಪ್ಪು ದಾರಿ ಗೆಳೆಯುವ ಸುಳ್ಳು ಬೋಧಕರಿಗೂ ಮತ್ತು ತಮ್ಮ ಹಿಂಡಿನ ಪಾಲನೆಯಲ್ಲಿ ಪ್ರಾಣವನ್ನೇ ಅರ್ಪಿಸಲಿರುವ ಕುರುಬನ ಆಳುಗಳಿಗೂ ಇರುವ ವ್ಯತ್ಯಾಸವನ್ನು ಕಂಡುಹಿಡಿಯುವುದರಲ್ಲಿ ಕರ್ತನ ಜನರಿಗೆ ಯಾವ ಕಷ್ಟವೂ ಇರಬಾರದೆಂಬುವುದು ಒಂದು ವರ್ಗದವರು ಸದಾ ತಂಟೆ ಮಾಡುವವರು ಅಡ್ಡಗಾಲು ಹಾಕುವವರು ನಾಶನವನ್ನುಂಟು ಮಾಡುವವರೂ ಆಗಿರುವರು ಇನ್ನೊಂದು ವರ್ಗವು ಸಹಕಾರಿಗಳು ಕಟ್ಟು ಬೆಳೆಸುವವರು ಬಲಪಡಿಸುವವರು ಸಮಾಧಾನ ಪಡಿಸುವವರು ಆಗಿರುವರು ತೋಳಗಳಿಗೂ ಮತ್ತು ಕುರಿಗಳಿಗೂ ಹಾನಿಕರ ಗಿಡಗಳಿಗೂ ಹಾಗೂ ಫಲದಾಯಕವಾದ ಗಿಡಗಳಿಗೂ ಇರುವ ವ್ಯತ್ಯಾಸವನ್ನು ತೋರಿಸುವ ಒಂದು ನುಡಿಚಿತ್ರವನ್ನು ನೀಡುವುದರಲ್ಲಿ ತೃಪ್ತನಾಗದೆ ನಮ್ಮ ಕರ್ತನು ಮುಂದೆ ಸಾಗಿ ಇನ್ನು ಅಧಿಕವಾಗಿ ಮನಶೋಧಿಸುವ ಮತ್ತೊಂದು ದುಷ್ಟಾಂತವನ್ನು ನೀಡಿರುವನು ಅದೇನೆಂದರೆ ರೋಗಗ್ರಸ್ತವಾದ ಅಥವಾ ಹುಳುಕು ಫಲಗಳನ್ನು ನೀಡುವ ಒಂದು ಹಣ್ಣಿನ ಮರಕ್ಕೆ ಒಳ್ಳೆಯ ಫಲವನ್ನು ನೀಡುವ ಒಂದು ಹಣ್ಣಿನ ಮರವನ್ನು ಹೋಲಿಸಿ ಅದರ ವೈವಿಧ್ಯತೆಯನ್ನು ಅಡ್ಡ ದಾರಿ ಹಿಡಿದು ದಾರಿ ತಪ್ಪಿದ ಒಬ್ಬ ಕ್ರೈಸ್ತನಿಗೆ ಸ್ವಸ್ಥಚಿತ್ತನಾದ ಒಬ್ಬ ಕ್ರೈಸ್ತನನ್ನು ಹೋಲಿಸಿ ಅವನ ವೈವಿಧ್ಯತೆಯನ್ನು ತೋರಿಸುವ ಒಂದು ದುಷ್ಟಾಂತ ಆರೋಗ್ಯಕರವಾದ ಒಂದು ಮರವು ಒಳ್ಳೆಯ ಫಲವನ್ನು ಕೊಡುವುದೆಂದು ಮತ್ತು ಒಂದು ಕೆಟ್ಟ ಅಥವಾ ರೋಗಗ್ರಸ್ತ ಮರವು ಅನಪೇಕ್ಷಿತವಾದ ಕೆಟ್ಟ ಫಲವನ್ನು ಕೊಡುವುದೆಂದು ತಿಳಿಯಪಡಿಸಿರುವನು ಇದು ಪ್ರಕೃತಿಯಲ್ಲಿ ಪ್ರಮಾಣ ಮಾಡಲ್ಪಟ್ಟಿರುವುದನ್ನು ನಾವು ಹೀಗೆ ಕಂಡಿರುವೆವು ಆರೋಗ್ಯಕರ ಪರಿಸರದಲ್ಲಿ ಬೆಳೆದ ಒಳ್ಳೆಯ ಹಣ್ಣಿನ ಮರದಿಂದ ಒಳ್ಳೆಯ ಹಣ್ಣುಗಳು ದೊರೆಯುತ್ತವೆ ರೋಗಗ್ರಸ್ತವಾದ ಬೆಳವಣಿಗೆ ಇಲ್ಲದ ಗಮನ ಕೊಡದ ರೆಂಬೆ ಕತ್ತಿರಿಸದ ಹುಳುಬಿದ್ದ ಮರದಿಂದ ಗಂಟು ಗಂಟಾಗಿ ಹುಳುಕಾದ ಅತೃಪ್ತಿಕರ ಹಣ್ಣುಗಳು ದೊರೆಯುತ್ತವೆ ಆರಂಭದಲ್ಲಿ ಸ್ವಸ್ಥರಾಗಿದ್ದು ಯೋಗ್ಯರಾದ ತನ್ನ ಶಿಷ್ಯನು ಅಜಾಗರೂಕತೆಯಿಂದ ಕೆಟ್ಟು ಹೋಗಿ ತಮ್ಮ ಆತ್ಮಿಕ ಬಲವನ್ನು ಮತ್ತು ಫಲಕಾರಿಗಳಾಗುವುದನ್ನು ಕಳಕೊಳ್ಳಬಹುದೆಂದು ನಮ್ಮ ಕರ್ತನು ಈ ದುಷ್ಟಾಂತದಲ್ಲಿ ಉಲ್ಲೇಖಿಸಿರುವಂತೆ ತೋರುತ್ತದೆ ಹಣ್ಣಿನಲ್ಲಿರುವ ಪೋಷಕಾಂಶ ಕಳೆದು ಹೋದರೆ ಮರಗಳು ಹುಳುಕಾಗಿ ಬೆಳೆಗೆ ರೋಗ ಹತ್ತುವುದು ಹೀಗೆಯೇ ಸಂಪನ್ನನಾದ ಒಬ್ಬ ಕ್ರೈಸ್ತನು ಸರಿಯಾದ ರೀತಿಯಲ್ಲಿ ಆತ್ಮಿಕ ಪೋಷಣೆಯನ್ನು ಹೊಂದದಿದ್ದಲ್ಲಿ ಅವನು ಆತ್ಮಿಕವಾಗಿ ಕ್ಷೀಣಿಸುವ ಅಪಾಯಕ್ಕೆ ಒಳಗಾಗಿರುವನು ಕತ್ತರಿಸಿ ಶುದ್ಧ ಮಾಡದೆ ಬಿಟ್ಟ ಮರವು ಕೀಟ ಹುಳುಗಳಿಂದ ತುಂಬಿ ಹುಳುಕು ಮರವಾಗಿ ಕಡೆಯಲ್ಲಿ ಫಲಹೀನವಾಗುವುದು ಕ್ರೈಸ್ತನು ಹೀಗಾಗದೆ ಗುಣದಲ್ಲಿ ಮತ್ತು ಪವಿತ್ರಾತ್ಮ ವರಗಳಲ್ಲಿ ಅಭಿವೃದ್ಧಿಯಾಗಲು ಆತನಿಗೆ ಶಿಕ್ಷಾನುಭವ ಶುದ್ಧೀಕರಣಗಳ ಅಗತ್ಯವಿರುವುದು ಪರಲೋಕದಲ್ಲಿರುವ ನಮ್ಮ ತಂದೆಯು ದಿವ್ಯ ತೋಟಗಾರನಾಗಿ ಸೂಕ್ತ ಪರಿಪಾಲನೆ ಮಾಡುವ ವಾಗ್ದಾನವನ್ನು ನಮಗೆ ನೀಡಿರುವನು ಆದರೆ ಇದು ಗಿಡಗಳ ವಿಷಯದಂತೆ ಸಂಪೂರ್ಣವಾಗಿ ನಮ್ಮ ವಿಷಯದಲ್ಲಿರುವುದಿಲ್ಲ ಏಕೆಂದರೆ ನಮ್ಮಲ್ಲಿನ ಉತ್ಕೃಷ್ಟವಾದ ಪ್ರತಿ ಪ್ರತಿಭೆ ಸಾಮರ್ಥ್ಯಗಳು ನಮ್ಮ ದೇವರ ಹೋಲಿಕೆಯ ವ್ಯಕ್ತಿತ್ವದ ಲಕ್ಷಣ ಸಂಕಲ್ಪ ಶಕ್ತಿಯು ದೇವರು ನಮ್ಮೊಂದಿಗೆ ಭಿನ್ನವಾಗಿ ನಡೆಕೊಳ್ಳುವಂತೆ ಮಾಡಿದೆ ಯಾವ ವಿಧವಾದ ಪೌಷ್ಟಿಕಾಂಶವು ನಮಗೆ ಬೇಕಿರುವುದೆಂಬುದನ್ನು ನಿರ್ಧರಿಸಲು ಬಹುಮಟ್ಟಿಗೆ ನಮಗೆ ಬಿಟ್ಟಿರುವುದು ದೇವರು ಸತ್ಯವೆಂಬ ಒಳ್ಳೆಯ ನೆಲವನ್ನು ಪುನಶ್ಚೇತನಗೊಳಿಸುವ ಕೃಪಾವರ್ಷ ಧಾರೆಯನ್ನು ಅಮೂಲ್ಯವಾದ ವಾಗ್ದಾನಗಳೆಂಬ ಪೌಷ್ಟಿಕಾಂಶವನ್ನು ಒದಗಿಸಿರುವನು ಆದರೆ ಇವುಗಳನ್ನು ಬಳಸಿಕೊಂಡು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ಬಳೆಯುವುದು ದೇವಜನರಲ್ಲಿ ಪ್ರತಿಯೊಬ್ಬನಿಗೆ ಬಿಟ್ಟಿರುವ ವಿಷಯ ಹೀಗಿದ್ದಾಗ್ಯೂ ನಮ್ಮಲ್ಲಿ ಕುಂದುಕೊರತೆಗಳು ಉಂಟಾಗಿ ಪೌಷ್ಟಿಕಾಂಶದ ಕೊರತೆಯಿಂದ ನಾವು ಬಲಹೀನರಾದಲ್ಲಿ ಆಗ ಆ ತೋಟಗಾರನನ್ನು ಆರೋಪಿಸುವಂತಿಲ್ಲ ಆತನ ಯಾವ ಒಳ್ಳೆಯ ವಾಗ್ದಾನಗಳು ವಿಫಲವಾಗುವುದಿಲ್ಲ ಯಾವುದಾದರೂ ವೈಫಲ್ಯಗಳು ಉಂಟಾದಲ್ಲಿ ಅದು ನಮ್ಮಿಂದಲೇ ಆದುದ್ದಾಗಿರುವುದು ಇದರಂತೆಯೇ ಕುಡಿ ಕತ್ತರಿಸಿ ಶುದ್ಧ ಮಾಡಲು ಕರ್ತನು ಶಿಕ್ಷಾನುಭವ ಪರಿಶೋಧನೆ ಕಷ್ಟ ಸಂಕಟಗಳನ್ನು ಬರಮಾಡುವನು ಆದರೆ ನಾವು ನಮ್ಮ ಸ್ವಇಚ್ಛೆಯಿಂದ ಇವುಗಳನ್ನು ತಪ್ಪಿಸಿಕೊಳ್ಳಲು ಅಂದರೆ ಇವುಗಳನ್ನು ಬಳಸಿಕೊಳ್ಳಲು ವಿಫಲರಾಗಿ ನಮ್ಮ ಬಲಹೀನತೆ ನ್ಯೂನ್ಯತೆಗಳನ್ನು ಮತ್ತು ನಮ್ಮ ಸ್ವಭಾವಗಳಲ್ಲಿನ ಅನುಚಿತವಾದ ಬೆಳೆಗೆ ಬೆಳವಣಿಗೆಗಳನ್ನು ಸರಿಪಡಿಸಿಕೊಳ್ಳದೇ ಇರಲು ಸಾಧ್ಯ ನಾವು ಎಲ್ಲ ಬಗೆಯ ಉನ್ನತಿ ಅಥವಾ ಕುಡಿ ಕತ್ತರಿಸುವಿಕೆಗಳನ್ನು ಹೊಂದಿದ್ದಾಗಿಯೂ ಸಹ ನಮ್ಮ ಆಸಕ್ತಿಗಳನ್ನು ಮನೆ ಜಮೀನುಗಳ ಮೇಲೆ ಇಲ್ಲವೇ ಪ್ರಾಪಂಚಿಕವಾದ ಗುರಿಗಳ ವಸ್ತುಗಳ ಅಥವಾ ವ್ಯಕ್ತಿಗಳ ಮೇಲೆ ನಾವು ತಿರುಗಿಸಿಕೊಂಡವರಾಗಲು ಸಾಧ್ಯ ಈ ದುಷ್ಟಾಂತದಲ್ಲಿನ ಮರಕ್ಕೆ ಹತ್ತುವ ಕೀಟಗಳಂತೆ ಇವು ನಮ್ಮ ಸತ್ವಗಳನ್ನು ಹೀರಿಕೊಂಡು ನಾವು ಯೋಗ್ಯ ಫಲಗಳನ್ನು ನೀಡುವಂತಾಗಲು ಅಡ್ಡಿಯನ್ನುಂಟು ಮಾಡುವವು